ಮಿಸ್ಟರ್ 360 ಎ ಬಿ ಡಿ ವಿಲಿಯರ್ಸ್ ಅಂತ ಅವರು, ಅವ್ರಿಲ್ಲ ಅದೊಂದು ಬೇಜಾರು. ಅದಕ್ಕೆ ನಾನು ಚೆನ್ನೈಗೆ ಶಿಫ್ಟ್ ಆಗ್ಬಿಟ್ಟೆ ಇವಾಗ. ನಾವಿರೋದು ಬ್ಯಾಂಗ್ಳೂರಲ್ಲೇ, ಮೀನ್ಸ್ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ಬೇಕಂತ ಏನ್ ರೂಲ್ಸ್ ಇಲ್ಲ. ಆ 4-5 ಮ್ಯಾಚ್ ಗೆದ್ದಿದ್ರೆ ಇವಾಗ ಇಷ್ಟು ಪ್ರೆಷರ್ ಇರಲ್ವಲ್ಲ, ಅವ್ರ ಐಡಿಯಾ ಹೆಂಗಿದೆ ಯಾವಾಗ ಏನ್ ಮಾಡ್ತಾರಂತ ಗೊತ್ತೇ ಆಗಲ್ಲ. ಇಲ್ಲ ಮ್ಯಾಚ್ ಹೋದ್ರೆ 19.3-19.4 ಓವರ್ಸ್ ಹೋದ್ರೆ ಆರ್ ಸಿ ಬಿ ಗೆಲ್ಲುತ್ತೆ. ನಮ್ನ ಎಷ್ಟು ಜನ ಟ್ರೋಲ್ ಮಾಡ್ತಾರೋ ನಾವ್ ಅಷ್ಟು ಬೆಳಿತೀವಿ. ಹೋಮ್ ಗ್ರೌಂಡ್ ಅಲ್ಲಿ ಸೋತ್ರೆ ಅದು ದೊಡ್ಡ ಅವಮಾನನೇ, ಸೋಲ್ಬಾರ್ದು ಅಂತ ನನ್ಗೆ ಒಂದಿದು. ಚಿನ್ನಸ್ವಾಮಿ ಪಿಚ್ ಇರೋದೇ 6-4 ಹೊಡಿಯಕ್ಕೆ, ಚೆನ್ನಾಗಿ ಹೈ ಸ್ಕೋರಿಂಗ್ ಮ್ಯಾಚ್ ಇರುತ್ತೆ ಅಂತ. ಮ್ಯಾಚ್ ಎಲ್ಲ ನೋಡ್ತೀರಾ ಆರ್ ಸಿ ಬಿ ಮ್ಯಾಚ್? ಪಕ್ಕಾ ನೋಡ್ತೀವಿ. ಏನ್ ಒಂದ್ ಫೀಲಿಂಗ್ ಅಂದ್ರೆ ನಮ್ ಬಾಸ್ ಇಲ್ಲ ಅದ್ರಲ್ಲಿ, ಮಿಸ್ಟರ್ 360 ಎ ಬಿ ಡಿ ವಿಲಿಯರ್ಸ್ ಅಂತ ಅವರು, ಅವ್ರಿಲ್ಲ ಅದೊಂದು ಬೇಜಾರು. ಅದಕ್ಕೆ ನಾನು ಚೆನ್ನೈಗೆ ಶಿಫ್ಟ್ ಆಗ್ಬಿಟ್ಟೆ ಇವಾಗ. ಓಕೆ, ಈಗ ಹಂಗಾದ್ರೆ 18 ತಾರೀಕಿಗೆ ಮ್ಯಾಚ್ ಇದೆ, ಸೊ ಆ ಮ್ಯಾಚ್ ಅಲ್ಲಿ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಇದೆ, ಸೊ ಯಾರಿಗಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ? ಅದರಲ್ಲಿ ರಿವೆಂಜ್ ಮ್ಯಾಚ್ ಬೇರೆ ಇದು, ಏನ್ ಮಾಡಕ್ ಆಗಲ್ಲ. ಏನೋ ದೇವ್ರು ಹೆಂಗ್ ಬರ್ದವನ ಹಂಗೆ. ಯಾವ ತರ ಬರ್ದಿರಬಹುದು ದೇವ್ರು? ಧೋನಿನ ಕೇಳ್ಕೊಂಡ್ ಬರ್ಬೇಕು ಅದಕ್ಕೆ. ಏನಿಲ್ಲ, ಕ್ಯಾಪ್ಟನ್ಸಿ ಧೋನಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ಇವ್ರು ಇದೇ ತರ ಆಡಿದ್ರೆ ಗೆಲ್ಬೋದು, ನಮಗೂ ಗೆಲ್ಬೇಕಂತಾನೆ ಆಸೆ. ಏನು ಒಂದ್ ಪ್ಲೇಯರ್ ನಮ್ ವಿಲ್ ಜಾಕ್ಸ್ ಬೇರೆ ಇಲ್ಲ ಇವಾಗ, ಅದಕ್ಕೆ ಸರಿ ಎಲ್ಲಿಸ್ ಪೆರಿ ಪೆರಿ ಹಾಕೊಳ್ಳೋಣ ಅಂತಿದ್ದೆ. ಹೌದಾ? ಈಗ ಮ್ಯಾನೇಜ್ಮೆಂಟ್ಗೆ ಕ್ವಶನ್ ಮಾಡ್ತಿದ್ದೀರಾ? ಹೌದಲ್ವಾ, ಮ್ಯಾನೇಜ್ಮೆಂಟ್ ಫಸ್ಟೇ ಕರೆಕ್ಟ್ ಆಗಿ ಮಾಡಿದ್ರೆ ಆ ಮ್ಯಾಚ್ ಎಲ್ಲ ಸೋತೋಗೋರೇ ಇಲ್ಲ. ಆ 4-5 ಮ್ಯಾಚ್ ಗೆದ್ದಿದ್ರೆ ಇವಾಗ ಇಷ್ಟು ಪ್ರೆಷರ್ ಇರಲ್ವಾ ಅಲ್ಲ, ಕನ್ನಡ ಸ್ವಲ್ಪ ಬರಲ್ಲ, ಏನ್ ಬೇಜಾರು ಮಾಡ್ಕೊಂಡು? ಇಲ್ಲ ಇಲ್ಲ, ನೀವು ಮಾತಾಡ್ತಾ ಇರೋದೇ ಖುಷಿಯಪ್ಪ. ಖುಷಿಯಾಗಿರ್ಬೇಕು ಜೀವನದಲ್ಲಿ, ಬೇರೆ ಏನಿದೆ. ಸರಿ, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಮ್ಯಾಕ್ಸಿ ವರ್ಲ್ಡ್ ಕಪ್ ಅಲ್ಲಿ ಆಡಿರೋದು ಎಲ್ಲರಿಗೂ ಗೊತ್ತೇ ಇದೆ, ಆರ್ ಸಿ ಬಿ ಅಲ್ಲಿ ಇದಾರೆ, ನೀವು ಬೇರೆ ಸಿ ಎಸ್ ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಕ್ಯಾಪ್ಟನ್ಸಿ ಚೆನ್ನಾಗಿದೆ ಅವ್ರದ್ದು, ಅವ್ರು ಇರೋವಾಗ ನಾವು ಸ್ವಲ್ಪ ಕಷ್ಟನೇ ಧೋನಿ ಹತ್ರ ಕ್ಯಾಪ್ಟನ್ಸಿ ಅವ್ರು ಅಂದ್ರೆ, ಅವ್ರ ಐಡಿಯಾ ಹೆಂಗಿದೆ ಯಾವಾಗ ಏನ್ ಮಾಡ್ತಾರ ಅಂತ ಗೊತ್ತೇ ಆಗಲ್ಲ. ಅದಕ್ಕೆ ಸ್ವಲ್ಪ ಸಿ ಎಸ್ ಕೆ ಟಫೇ, ನೋಡೋಣ ಏನಾಗುತ್ತೋ. 18 ಸಿ ಎಸ್ ಕೆ ಅಲ್ಲಿ ಆ ಒಂದು ಟೀಮ್ ಅಲ್ಲಿ ನಿಮ್ಗೆ ಯಾರಂದ್ರೆ ತುಂಬಾ ಇಷ್ಟ, ಅಂಡ್ ಧೋನಿ ಬಿಟ್ಟು ಬೇರೆ ಯಾರಂದ್ರೆ ತುಂಬಾ ಇಷ್ಟ? ಧೋನಿ ಬಿದ್ಬಿಟ್ಟು ಪತ್ತಿರಾಣ ಅಂತ ಅವ್ನು ಬೌಲರ್ ಇದ್ದಾನೆ, ತುಂಬಾ ಇಷ್ಟ, ನಾನು ಫ್ಯಾನ್ ಅವನ್ಗೆ. ಸೂಪರ್ ಬೌಲರ್ ಅವನು. ಬೌಲಿಂಗ್ ಹೆಂಗ್ ಮಾಡ್ತಾರ ಅವರು? ಯಾಕರ್ ಆಗ್ರೆ 100% ವಿನ್ನು, 100% ಆ ಬಾಲ್ಗೆ ವಿನ್ ಅಂದ್ರೆ ಬೋಲ್ಡ್, ಮಿಸ್ ಇಲ್ಲ ಅವ್ನ ಓವರ್ ಅಲ್ಲಿ ಕನ್ಫರ್ಮ್. ಸೋ ಟಫ್ ಫೈಟ್ ಇದೆ ಹಂಗಾದ್ರೆ ಆರ್ಸಿಬಿಗೆ. ಪತ್ತಿರಾಣ ಇಲ್ಲ ಅಲ್ಲ ಇವಾಗ, ಅವನು ಹೋಗ್ಬಿಟ್ಟವನೆ. ಇದ್ರಲ್ಲೂ ವಿಲ್ ಜಾಕ್ಸ್ ಇಲ್ಲ, ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಇವಾಗ. ವೇಟ್ ಅಂಡ್ ಸಿ. ಇವಾಗ ಬೆಸ್ಟ್ ರಿವೆಂಜ್ ಮ್ಯಾಚ್ ಇದು, ಆರ್ಸಿಬಿನೇ ಗೆಲ್ಬೇಕು. ಏನ್ ಅಂತೀರಾ ಬಾಯ್ಸ್? ಎರಡು ಕನಲ್ ಯಾಕೆ ಅನ್ಬೇಕಂತ ಕೇಳಿದ್ರೆ ಏನ್ ಹೇಳ್ತೀರಾ? ಎರಡು ಬೇಕಲ್ವಾ? ಸಿ ಎಸ್ ಕೆ ಅಂಡ್ ಆರ್ ಸಿ ಬಿ ಎರಡು ಕೂಡ ನಿಮ್ಮೆರಡು ಕಣ್ಣಿದ್ದಂಗೆ. ಹೌದು. ಓಕೆ, ಯಾವ್ದ್ ಕಿತ್ತಿದ್ರು ಬೇಜಾರಾಗುತ್ತೆ? ಎರಡು ಕಿದ್ದು ಒಂದಿಲ್ಲ ಅಂದ್ರೆ ಹಿಂಗಿರಕ್ಕಾಗತ್ತ ನಾವು. ಸೊ ಹಂಗಾದ್ರೆ ಎರಡು ಕಣ್ಣು ಬೇಕು ನಿಮ್ಗೆ. ಬೇಕು ನಮ್ಗೆ, ಆದ್ರೆ ಎರಡು ಇಬ್ರು ವಿನ್ ಮಾಡಕ್ಕೂ ಆಗಲ್ಲ, ಯಾರಾದ್ರೂ ಒಬ್ರು ಬಿಟ್ಕೊಡ್ಲೇಬೇಕಲ್ವಾ. ಆದ್ರೆ ಏನಂದ್ರೆ ಇವಾಗ ಸಿ ಎಸ್ ಕೆ ಗೆದ್ದೈತೆ, ಕಪ್ ಐತೆ ಅವ್ರ ಹತ್ರ, ನಮ್ಮವ್ರ ಹತ್ರ ಇಲ್ಲ. ಏನೋ ಒಂದ್ ಮಾಡೋಣ ಇವಾಗ, ಈ ಸತಿ ಪಕ್ಕಾ ವಿನ್ ಮಾಡ್ತೀವಿ ನಂಬಿಕೆ ಇದೆ. ಈ ಮ್ಯಾಕ್ಸ್ ಇಷ್ಟು ಆಡಿಲ್ಲ, ನನ್ಗೇನೋ 100% ಈ ಮ್ಯಾಚ್ ಅಲ್ಲಿ ಅವನೇ ಆಡೋ ತರ ಇದೆ, ನೋಡೋಣ ಅವನೇ. ಜಾಕ್ಸ್ ಬೇರೆ ಇಂಗ್ಲೆಂಡ್ ಹೋದ್ರು, ಓಕೆ, ಅದು ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತಾ? ಮೈನಸ್ ಅಲ್ವಾ, ಅವರು ಎಂತ ಒಳ್ಳೆ ಬ್ಯಾಟ್ಸ್ಮನ್, ಅವರು ಒಂದ್ 4 ಮ್ಯಾಚ್ ಆಡ್ಸಿಲ್ಲ, ಅದು ಮ್ಯಾನೇಜ್ಮೆಂಟ್ ಮಿಸ್ಟೇಕೇ ಅಲ್ವಾ. ಫಸ್ಟ್ ಒಂದ್ 4 ಮ್ಯಾಚ್ ಅದೇ ತರ ಆಡ್ಸಿದ್ರೆ ಏನೋ ಒಂದ್ ಆಗಿರೋದು, ಎಲ್ಲಾ ಟೈಮ್ ಒಂದೇ ತರ ಇರಲ್ವಲ್ಲ. ಸಖತ್ತಾಗಿ ಟ್ರೋಲ್ ಮಾಡ್ತಾರೆ ಆರ್ ಸಿ ಬಿ ಅಂತ ಅಂದ್ರೆ, ಕಪ್ಪು ಗೆದ್ದಿಲ್ಲ, ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಆರ್ ಸಿ ಬಿ ಅಂತ ಹೇಳ್ತಿದ್ದೀರಾ ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಈ ಸಲ ಆದ್ರೂ ಕಪ್ ವಿನ್ ಆಗ್ತಾರಾ? ಹೇಗೆ ವಿನ್ ಆಗ್ತಾರೆ? ಟ್ರೋಲ್ ಮಾಡೋಷ್ಟೇ ನಾವು ಬೆಳೆಯೋದು, ನಮ್ನ ಎಷ್ಟು ಜನ ಟ್ರೋಲ್ ಮಾಡ್ತಾರೋ ನಾವ್ ಅಷ್ಟು ಬೆಳಿತೀವಿ ಆತರ. ಸೊ ಹಂಗೆ ಆರ್ ಸಿ ಬಿ ಪಕ್ಕಾ. ಓಕೆ, ಈಗ ಮಳೆಗೆಲ್ಲ ಬಂದು ಅದೇ ಒಂದ್ ಬೇಜಾರು, ನಾವೇನು ಮಾಡಕ್ಕಾಗಲ್ಲ. ಮಳೆ ಬಂದ್ರೆ ಲಕ್ಕು ಚೆನ್ನೈಗೆ, ಏನ್ ಮಾಡಕ್ಕಾಗಲ್ಲ. ಮಳೆ ಬಂದಾಗಲ್ಲ ಚೆನ್ನೈ ಏನೋ ಒಂದ್ ಮಾಡಿ ಗೆದ್ಬಿಡ್ತೈತೆ. ಮಳೆ ಬಂದ್ರೆ ಲಕ್ಕು ಚೆನ್ನೈಗೆ, ಮಳೆ ಬಂದ್ರೆ 100% ಲಕ್ಕು ಚೆನ್ನೈ ಸೈಡ್. ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಬಗ್ಗೆ, ಅಷ್ಟು ದೊಡ್ಡ ವ್ಯಕ್ತಿ ಬಗ್ಗೆ ನಾವೇನು ಹೇಳಕ್ ಆಗಲ್ಲ. ಹ್ಯಾಟ್ಸ್ ಆಫ್ ಅವ್ರಿಗಷ್ಟೇ. ಆಟ ಅಲ್ಲ, ಸಾಲಿಡ್ ಆಟ ಅವ್ರದ್ದು, ಕ್ಲಾಸಿಕ್ ಮ್ಯಾನ್ ಅವರು. ಅವ್ರ ಬಗ್ಗೆ ಏನ್ ಸ್ವಲ್ಪ ಕೋಪ ಅಷ್ಟೇ, ಪ್ರೆಷರ್ ಅದೇ ತರ, ಏನು ಮಾಡಕ್ ಆಗಲ್ಲ. ಎಂ ಎಸ್ ಧೋನಿ ಅವ್ರದ್ದು ಒಂಥರ ಸಾಫ್ಟ್ ಫೇಸ್, ಮಿಸ್ಟರ್ ಕೂಲ್, ಅವ್ರ ಬಗ್ಗೆ ನಾವು ಮಾತಾಡಂಗೆ ಇಲ್ಲ, ಎಷ್ಟೇ ಆದ್ರೂ ಕೂಲ್ ಆಗಿರ್ತಾರೆ ಇಷ್ಟೇ. ಸೊ ಇವ್ರದ್ದು ಫುಲ್ ವಾರ್ನಿಂಗ್ ಕೊಟ್ಕೊಂಡು ಆರಾಮಾಗಿ ಟಾರ್ಗೆಟ್ ಎಲ್ಲ ಇಟ್ಕೊಂಡು ಆಡ್ತಾರೆ. ಅದೇ ನೋಡ್ಬೇಕಲ್ವಾ ಏನಾಗತ್ತೋ, ಮ್ಯಾಚ್ ಮುಂಚೆನೆ ಹೇಳಕ್ ಆಗಲ್ಲ, ಫ್ಯೂಚರ್ಗೆ ಹೋಗಿ ಬರಕ್ ಆಗಲ್ಲ ನಾವು, ಏನಾಗತ್ತೋ ಅವತ್ ನೋಡ್ಬೇಕು.
ಓಕೆ, ಈಗ ಬೆಂಗಳೂರಲ್ಲಿ ನಡೀತಾ ಇದೆ 18ನೇ ತಾರೀಕಿಗೆ ಮ್ಯಾಚ್, ಮದರ್ ಗ್ರೌಂಡ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಅವ್ರಿಗೆ. ಸೊ ನಿಮ್ಗೆ ಏನ್ ಫೀಲ್ ಆಗ್ತಾ ಇದೆ? ಅದೇ ಹೋಮ್ ಗ್ರೌಂಡ್ ಅಲ್ಲಿ ಸೋತ್ರೆ ಅದು ದೊಡ್ಡ ಅವಮಾನನೇ, ಸೋಲ್ಬಾರ್ದು ಅಂತ ನನಗೆ ಒಂದಿದು. ಪಕ್ಕ ಆರ್ ಸಿ ಬಿ ಮೇಲೆ ಹೋಗಿ ಪಿಕ್ಕಿದ್ದೀನಿ ಈ ಸತಿ ಗೆಲ್ತಾರಂತ. ಹೋಮ್ ಗ್ರೌಂಡ್ ಬೇರೆ, ಹೋಮ್ ಅಲ್ಲಿ ಯಾವತ್ತೂ ಸೋತಾಗಬಾರ್ದು. ನನಗಿಷ್ಟ ಇರೋದು ಅಷ್ಟೇ, ಹೋಮ್ ಗ್ರೌಂಡ್ ಅಲ್ಲಿ ಯಾವತ್ತೂ ಸೋತಾಗಬಾರ್ದು. ಅವ್ರಂತ ಅಲ್ಲ, ಯಾವ ಸ್ಪೋರ್ಟ್ಸ್ ಮೇಲೆ ಹೋಮ್ ಗ್ರೌಂಡ್ ಅಲ್ಲಿ ಸೋಲಕ್ಕೆ ಇಷ್ಟನೇ ಇರಲ್ಲ ಯಾರಿಗೂ, ಅಂತವ್ರು ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ರೆ ಬೇಜಾರೆ ನಮಗೂ. ಕೊನೆಯದಾಗಿ ಒಂದ್ ಮಾತು, ಈಗ ರೆಡ್ ಆರ್ಮಿ ವರ್ಸಸ್ ಯೆಲ್ಲೋ ಆರ್ಮಿ ಅಂತಾನೆ ಹೇಳ್ತಾರೆ, ಯಾಕಂತಂದ್ರೆ ಅಷ್ಟು ಫೈಟ್ ಕೂಡ ಇದೆ ಗ್ರೌಂಡ್ ಅಲ್ಲಿ. ಒಂದ್ ಕಡೆ ಆರ್ ಸಿ ಬಿ ಅಂತ ಕೂಗ್ತಾ ಇದ್ರೆ ಇನ್ನೊಂದ್ ಕಡೆ ಸಿ ಎಸ್ ಕೆ ಅಂತ ಕೂಗ್ತಾ ಇರ್ತಾರೆ. ಸೊ ನೀವು ಕರೆಕ್ಟ್ ಆಗಿ ಯಾರು ಗೆಲ್ಬೇಕು ಅಂತ ಹೇಳ್ತಾ ಇಲ್ಲ, ಎರಡು ಕಡೆಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಣ್ಣು ಅಂತ ಬೇರೆ ಹೇಳ್ತಾ ಇದ್ದೀರಾ. ಸೊ ನಿಮ್ಗೆ ಯಾವ ಆರ್ಮಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ? ಇವಾಗ ಸ್ಟ್ರಾಂಗ್ ಆಗಿರೋದ್ರೆ ರೆಡ್ ಆರ್ಮಿನೇ, ಫುಲ್ ಫಾರ್ಮ್ ಅಲ್ಲಿ ಇದಾರೆ ಅವರೇ, ಪಕ್ಕಾ ಗೆಲ್ತಾರೆ 100%. ಈ ಸಲ ಕಪ್ ನಮ್ದೇ ಅಲ್ಲ, ನಮ್ದು. ಓಕೆ, ಹೆಣ್ಮಕ್ಳು ಒಂದ್ಸಲ ಒಂದ್ ಕ್ರೇಜ್ ನ ಸೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಅವರಂತೂ ಕಪ್ ಗೆದ್ಬಿಟ್ಟಿದ್ದಾರೆ ಆರ್ ಸಿ ಬಿ ಅಲ್ಲಿ ಹೆಣ್ಮಕ್ಳು. ಈಗ ಗಂಡ್ ಮಕ್ಳ ಸಮಯ ಅಂತ ಹೇಳ್ತಿದ್ದೀರಾ? ಅದೇ ಹೇಳ್ಬಿಟ್ರಲ್ಲ ನಮ್ ಭಾಷೆ, ಆರ್ ಸಿ ಬಿ ನ ಹೊಸ ಅಧ್ಯಾಯ ಅಂತ. ಸ್ಟಾರ್ಟ್ ಆಯ್ತಾ ಸರ್ ಹೊಸ ಅಧ್ಯಾಯ? ಸ್ಟಾರ್ಟ್ ಆಗ್ಬಿಟ್ಟಿದೆ, ಒಂದ್ 5 ಮ್ಯಾಚ್ ಅಲ್ಲಿ ನೋಡಿಲ್ವಾ ನೀವೇ? ಏನು ನಮ್ ದಿನೇಶ್ ಕಾರ್ತಿಕ್ ಸ್ವಲ್ಪ ಆಡ್ಕೊಟ್ರೆ ಸಾಕು ನಮ್ಗೆ, ಮಿಸ್ಟರ್ ಫಿನಿಶರ್ ಅವ್ರು ಆಡ್ಕೊಟ್ರೆ, ಮಿಸ್ಟರ್ ಫಿನಿಶರ್ ಆಡ್ಕೊಟ್ರೆ ಏನೋ ಒಂದ್ ಮಾಡ್ತೀವಿ ನಾವು. ಡಿ ಕೆಗೆ ಫುಲ್ ಸಪೋರ್ಟ್ ನಮ್ ಕಡೆಯಿಂದ ಡಿ ಕೆಗೆ ಎಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಹೆಸರು ಕಾವ್ಯ. ಓಕೆ, ಐ ಪಿ ಎಲ್ ಮ್ಯಾಚ್ ನೋಡ್ತೀರಾ? ಹೆಂಗೆ ನೋಡ್ತೀವಿ. ಸೊ ಯಾವ ಟೀಮ್ ಇಷ್ಟ ಆಗುತ್ತೆ? ಸಿ ಎಸ್ ಕೆ. ವಾವ್, ಸಿ ಎಸ್ ಕೆ ಇಷ್ಟ ಆಗುತ್ತೆ. ಈಗ 18ನೇ ತಾರೀಕಿಗೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ. ಸೊ ನಿಮ್ಗೆ ಯಾರು ಗೆಲ್ಬೇಕು ಅಂತ ಕೇಳಿದ್ರೆ ಸಿ ಎಸ್ ಕೆ. ಯಾಕೆ ಸಿ ಎಸ್ ಕೆ? ಸಿ ಎಸ್ ಕೆ ಯಾಕೆ ಅಂದರೆ ಧೋನಿ ಇದು ಲಾಸ್ಟ್ ಮ್ಯಾಚು, ಆ್ಯಸ್ ಎ ಸಿ ಎಸ್ ಕೆ ಫ್ಯಾನ್ ಅವ್ರಿಗೆ ಒಳ್ಳೆ ಸೆಂಡ್ ಆಫ್ ಕೊಡಬೇಕು. ಇಷ್ಟೊಂದು ಸತಿ ಇಂಡಿಯಾಗೆ ಟೀಮ್ ಕ್ಯಾಪ್ಟನ್ಸಿ ಮಾಡೋರೆ, ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟವ್ರೆ, 2018 2023ವರೆಗೂ ಕ್ಯಾಪ್ಟನ್ಸಿ ಮಾಡೋರೆ, 5 ಸತಿ ಕಪ್ ಗೆದ್ದವ್ರೆ, ಅವ್ರಿಗೆ ಒಳ್ಳೆ ಒಂದು ಫೇರ್ವೆಲ್ ಆಗಲಿ ಅಂತ. ಓಕೆ, ಕೆಲವೊಂದಿಷ್ಟು ಜನ ಹೇಳ್ತಾರೆ ನಾವಿರೋದು ಬ್ಯಾಂಗ್ಳೂರಲ್ಲಿ, ದಟ್ಸ್ ವೈ ಆರ್ ಸಿ ಬಿ ನ. ನಾವಿರೋದು ಬ್ಯಾಂಗ್ಳೂರಲ್ಲಿ ಮೀನ್ಸ್ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಸಿ ಎಸ್ ಕೆಗೆ ಅಂದರೆ ನಮಗೆ ಅದು ಪ್ಯಾಷನ್, ಇಂಟ್ರೆಸ್ಟ್ ಇದೆ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಓಕೆ, ಅದೇನು ರಾಂಗ್ ಆಗಲ್ಲ. ಹೌದು, ಧೋನಿ ಅಂದರೆ ನಿಮ್ಗೆ ತುಂಬ ಇಷ್ಟ ಅಂತ ಅನಿಸುತ್ತೆ? ಹ್ಞೂ, ಹೌದು. ಓಕೆ, ಅವ್ರ ಕ್ಯಾಪ್ಟನ್ಸಿ ಹೇಗಿರುತ್ತೆ? ಸಖತ್ತಾಗಿರುತ್ತೆ. 2011 ಎಷ್ಟೊಂದು ವರ್ಷ ಆದಮೇಲೆ ನಮಗೆ ಕಪ್ ಕೊಟ್ಟು ಗೆಲ್ಸಿದ್ರು, 5 ಸತಿ ಕಪ್ ಹೊಡೆದವ್ರೆ. ಓಕೆ, ಎಷ್ಟೊಂದು ಸತಿ ಫೈನಲ್ಸ್ಗೂ ಸಿ ಎಸ್ ಕೆನೆ ಹೋಗಿದೆ, ಪ್ಲೇ ಆಫ್ಗೂ ನಾವು 12 times ಹೋಗಿದ್ದೀವಿ. ನಮಗೆ ಅದೇ ಸಖತ್. ರೂಲರ್ಸ್ಗಳೆಲ್ಲ ಒಂದು ಮ್ಯಾಚ್ ಹೇಳ್ತಾರೆ, ಆರ್ ಸಿ ಬಿ ಅವರು ಮನ್ಸು ಗೆದ್ದಿದ್ದಾರೆ, ಸಿ ಎಸ್ ಕೆ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊತಾರೆ ಅಂತ. ಹೌದು ಅನ್ಸುತ್ತಾ ಇದು? ಹಾಂ, ಇಲ್ಲ ಹಂಗೇನಿಲ್ಲ. ಮೀನ್ಸ್ ಒಳ್ಳೆ ಫ್ಯಾನ್ ಬೇಸ್ ಇದೆ ಇವಾಗ, ಆರ್ ಸಿ ಬಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ, ಮುಂಬೈಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ, ಸಿ ಎಸ್ ಕೆಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ, ಏಟರ್ಸ್ ಇದ್ದೇ ಇರ್ತಾರಲ್ವಾ. ಏನಾದರೂ ಒಂದು ದೊಡ್ಡ ಕೆಲಸ ಮಾಡಿದ್ರೆ ಏಟರ್ಸ್ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸಿ ಎಸ್ ಕೆ ಅಲ್ಲಿ ಯಾವ ಬೌಲರ್ ಅಂದರೆ ತುಂಬ ಇಷ್ಟ ನಿಮಗೆ? ಮತೀಶ್ ಪತಿರಾನ. ಓಕೆ, ಸೊ ಅವರಂದ್ರೆ ನಿಮ್ಗೆ ತುಂಬ ಇಷ್ಟ? ಹಾಂ, ಹೌದು. ಇವಾಗ ಟಾಸ್ ಏನಾದರೂ ಗೆದ್ರೆ ಸಿ ಎಸ್ ಕೆ ಅವರು ಯಾವುದು ಚೂಸ್ ಮಾಡಬೇಕು, ಬೌಲಿಂಗ್ ಆರ್ ಬ್ಯಾಟಿಂಗ್? ಬೌಲಿಂಗ್ ಮಾಡಿ ಚೇಸ್ ಮಾಡಬೇಕು. ಬೌಲಿಂಗ್ ಮಾಡಿ ಚೇಸ್ ಮಾಡಬೇಕು, ಯಾಕೆ ಹಾಗೆ ಅನ್ನಿಸ್ತಾ ಇದೆ? ಬ್ಯಾಟಿಂಗ್ ತಗೋಬೋದಲ್ವಾ? ಮೀನ್ಸ್ ಧೋನಿ ಒಂದ್ಸತಿ ಆರ್ ಸಿ ಬಿ ಮೇಲೆ ಚೇಸ್ ಮಾಡಿ ಒಳ್ಳೆ ಫಿನಿಶ್ ಕೊಟ್ಟಿರು, ಅದೇ ಥರ ಲಾಸ್ಟ್ ಮಾಹಿರಾಟ್ ವಿರಾಟ್ ಕೊಹ್ಲಿ ಮತ್ತೆ ಧೋನಿ ಲಾಸ್ಟ್ ಮ್ಯಾಚ್ ಅದೇ ಥರ ಫಿನಿಶ್ ಬರಲಿ ಅಂತ. ಓಕೆ, ತುಂಬ ಚೆನ್ನಾಗಿ ನೀಟಾಗಿ ಬರಲಿ, ಜನ ಎಲ್ಲ ಆಸಕ್ತಿಯಿಂದ ನೋಡಲಿ ಅನ್ನೋ ಕಾರಣಕ್ಕೆ. ಆಸಕ್ತಿಯಿಂದ ನೋಡಿ ಎಲ್ಲ ಒಂದೇ. ಸೊ ಇನ್ನೊಂದು ವಿಚಾರ ಅಂತಂದರೆ ಮ್ಯಾಕ್ಸಿ ಇದ್ದಾನೆ ಆರ್ ಸಿ ಬಿಯಲ್ಲಿ, ಸೊ ಅದೇನು ಮೈನಸ್ ಆಗಲ್ವಾ ನಿಮಗೆ? ಅವ್ರ ಫಾರ್ಮಲ್ಲಿ ಇಲ್ಲ, ಬಟ್ ವಿಲ್ ಜ್ಯಾಕ್ಸ್ ಅವ್ರ ಕಡೆ ಇಲ್ಲ. ಅದೇ ಥರ ನಮ್ಮ ಕಡೆ ಇವಾಗ ಫಾರಿನ್ ಪ್ಲೇಯರ್ಸ್ ಲೈಕ್ ಮೋಯಿನ್ ಅಲಿ ಇಲ್ಲ, ಅವ್ರು ಇಂಗ್ಲೆಂಡ್ ವಾಪಸ್ ಹೋಗಿದ್ದಾರೆ, ಮತೀಶ ಪತಿರಾನ ಇಲ್ಲ, ಮುಸ್ತಫಿಜು ರೆಹಮಾನ್ ಇಲ್ಲ, ಎರಡು ಒಂಥರ ಈಕ್ವಲ್ ಅನಿಸುತ್ತೆ. ಓಕೆ, ಮಳೆ ಏನಾದರೂ ಬಂದುಬಿಟ್ರೆ? ಮಳೆ ಏನಾದರೂ ಬಂದರೆ ಇಬ್ರಿಗೂ ಒಂದೊಂದು ಪಾಯಿಂಟ್ ಕೊಡ್ತಾರೆ, ಡೆಫಿನೆಟ್ಲಿ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗಲ್ಲ, ಸಿ ಎಸ್ ಕೆ ಪ್ಲೇ ಆಫ್ಗೆ ಹೋಗುತ್ತೆ. ಸೊ ಮಳೆ ಬರಬಾರ್ದು ಅಂತ ಅನಿಸುತ್ತೆ. ರನ್ ರೇಟ್ ನೋಡೋದಾದ್ರೆ ಆರ್ ಸಿ ಬಿ ಸಿ ಎಸ್ ಕೆ ಹತ್ರ ಹತ್ರ ಬರ್ತಾ ಇದೆ, ಇದೊಂದು ಮ್ಯಾಚ್ ರನ್ ರೇಟ್ ಏನಾದರೂ ಇದೊಂದು ಮ್ಯಾಚ್ ಆರ್ ಸಿ ಬಿ ಗೆದ್ದು ಅಂತಂದ್ರೆ ರನ್ ರೇಟ್ ಸಮ ಆಗ್ಬಿಡುತ್ತೆ. ಸೊ ಭಯ ಇದೆ ಹೇಗೆ? ಇಲ್ಲ, ಮ್ಯಾಚ್ ಸೋತ್ರ ಒಂದು 19.3 19.4 ಓವರ್ಸ್ ಹೋದ್ರೆ ಆರ್ ಸಿ ಬಿ ಗೆಲ್ಲುತ್ತೆ. ಸಿ ಎಸ್ ಕೆ 19.4 ಓವರ್ ಹೋಗಿ ಸೋತ್ರೂ ಎರಡು ಟೀಮು ಪ್ಲೇ ಆಫ್ಗೆ ಹೋಗೋ ಚಾನ್ಸ್ ಇದೆ. ಎಕ್ಸಾಂಪಲ್ ಜಿ ಟಿ ಇವತ್ತು ಗೆಲ್ಲಬೇಕು, ನಾಳೆ ಬರೋ ಎಸ್ ಆರ್ ಎಚ್ ಎಲ್ ಎಸ್ ಜಿ ಎಲ್ಲ ಸೋಲ್ಬೇಕು, ಅವಾಗ ಎರಡು ಟೀಮು ಪ್ಲೇ ಆಫ್ಗೆ ಹೋಗೋ ಚಾನ್ಸ್ ಇದೆ. ಸೊ ಅದು ಎರಡು ಟೀಮ್ಗೆ ಹೋಗಬೇಕು ಅಂತ. ಓಕೆ, ಹಂಗಾದ್ರೆ ಜಿದ್ದಿ ಇದ್ದೇ ಇದೆ. ಹೌದು, ರೆಡ್ ಆರ್ಮಿಸ್ ವರ್ಸಸ್ ಯೆಲ್ಲೋ ಆರ್ಮಿಸ್. ಎಸ್,
ಮತ್ತೆ ಇನ್ನೊಂದೇನು ಅಂತಂದ್ರೆ ಕರ್ನಾಟಕದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು 18ನೇ ತಾರೀಕಿಗೆ ಮ್ಯಾಚ್ ನಡೆಯೋಕಿದೆ. ಸೊ ಇದು ಬಂದ್ಬಿಟ್ಟು RCB ತವರೂರು. ಸೊ ಅವ್ರಿಗೂ ಒಂದು ಪ್ರತಿಷ್ಠೆ ಪ್ರಶ್ನೆ ಆಗಿರುತ್ತೆ. ಇರೋ ಬರೋ ಶಕ್ತಿ ಎಲ್ಲ ಯೂಸ್ ಮಾಡಿ ಹಾಕ್ ಮಾಡ್ತಾರೆ ಅಂದ್ರೆ ಲೈಕ್ ಆಡ್ತಾರೆ. ಸೊ ಇದೇನಾದ್ರು ಇಲ್ಲ ಚಿನ್ನಸ್ವಾಮಿ ಇದ್ರೂ CSK ಒಳ್ಳೆ ವಿನ್ ರೇಟ್ ಇದೆ, ಧೋನಿ ಒಳ್ಳೆ ಸಿಕ್ಸಸ್ ಎಲ್ಲ ಹೊಡಿತಾರೆ. ಸೊ ಇದೇ ನಮ್ಗೆ ಪಿಚ್ ಚೆನ್ನಾಗಿದೆ ಅಂದ್ರೆ ಅಲ್ಲಿ ಅರ್ನ್ ಮಾಡ್ಬೋದಾ ರನ್ನ ಹೇಗೆ? ಚಿನ್ನಸ್ವಾಮಿ ಪಿಚ್ ಇರೋದೇ 6-4 ಹೊಡಿಯಕ್ಕೆ, ಚೆನ್ನಾಗಿ ಹೈ ಸ್ಕೋರಿಂಗ್ ಮ್ಯಾಚ್ ಇರುತ್ತೆ ಅಂತ. ರುಬ್ಬಾಡೋದೇ ಅಂತೀರಾ? ಹಾ ಹೌದು. ಥ್ಯಾಂಕ್ ಯು. ನಿಮ್ಮ ಹೆಸರು? ಸೂರಜ್. ಓಕೆ, IPL ನೋಡ್ತೀರಾ? ಯಾವ ಟೀಮ್ ಅಂದ್ರೆ ತುಂಬಾ ಇಷ್ಟ ನಿಮಗೆ? CSK. ಯಾಕೆ CSK? ನಮಗೆ ಅವರು ನನಗೆ ಜಾಸ್ತಿ ಇಷ್ಟ ಅಂದ್ರೆ ಧೋನಿ ಇದೆ, ಅದಕ್ಕೋಸ್ಕರ. ಓಕೆ, ಧೋನಿಯಲ್ಲಿ ಯಾವ ಗುಣ ತುಂಬಾ ಇಷ್ಟ? ಅವ್ರು ಆಡೋ ಸ್ಟೈಲ್ ಅಥವಾ ಅವ್ರ ಕ್ಯಾಪ್ಟನ್ಸಿನ? ಯಾವುದು? ಎರಡು, ಅವ್ರ ಆಡೋ ಸ್ಟೈಲು ಮತ್ತೆ ಕ್ಯಾಪ್ಟನ್ಸಿ. ಕೂಲ್ ಕ್ಯಾಪ್ಟನ್ಸಿ ಅಲ್ಲ, ಕೂಲ್ ಆಗಿ ಕ್ಯಾಪ್ಟನ್ಸಿ ಮಾಡ್ತಾರೆ ಧೋನಿಯವರು. RCB ಯಾಕೆ ಇಷ್ಟ ಆಗಲ್ಲ ನಮಗೆ? ಅವ್ರಿಗೆ ಇಷ್ಟ ಆಗಲ್ಲ. ಬೆಂಗಳೂರಿಂದ RCB ಅಲ್ವಾ, ಸೊ ಬೆಂಗಳೂರು ಅಂತಂದ್ರೆ RCB. ಸೊ ಯಾಕೆ ಬೆಂಗಳೂರನ್ನ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸಲ್ಲ ನಮಗೆ? ಸುಮ್ಮನೆ CSK ಇದಾಗುತ್ತೆ, ಬೆಂಗಳೂರಿಗೆ ನಮಗೆ ಬೇಜಾರಾಗುತ್ತೆ. ಧೋನಿ ಅಂದ್ರೆ ಇಷ್ಟ, ಅದಕ್ಕೋಸ್ಕರ CSK ನ. ಓಕೆ, ಮಳೆ ಬರುವಂತಹ ವಾತಾವರಣ ಎಲ್ಲ ಕಡೆಗೂ ಇದೆ. ಸೊ ಮಳೆಗಿಲೆ ಬಂದ್ಬಿಟ್ರೆ ನಮಗ್ ಗೊತ್ತಿಲ್ಲ ಕೈ, ಅದು ಹೇಳಕ್ಕಾಗಲ್ಲ. ಬರಬಾರ್ದು ಅಂತ ಅನ್ಕೊಂಡಿರ್ತೀರ? ಓಕೆ, ನಿಮ್ಗೆ ಒಟ್ಟಿನಲ್ಲಿ ಗೆಲ್ಬೇಕು ಅನ್ನೋದು ಇದ್ರೆ ಅದು ಗೆಲ್ತೀವಿ. ಓಕೆ, ಗೆದ್ದೇ ಗೆಲ್ತೀರಾ? ಥ್ಯಾಂಕ್ ಯು. ಓಕೆನಾ, ನೀವೆಲ್ಲ ಮ್ಯಾಚ್ ನೋಡ್ತೀರಾ IPL ನ? ನೋಡ್ತೀರಾ? ಓಕೆ, ಯಾವ ಟೀಮ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? RCB. ಏನ್ತಿಗೆ RCB? RCB ಕಪ್ ಹೊಡಿತಾರೆ ಎಲ್ಲ ಮಾಡ್ತಾರೆ, ಅದಕ್ಕೇನೆ. ಇನ್ನೂ ಒಂದು ಹೊಡೆದಿಲ್ವಲ್ಲ? ಹೊಡಿತಾರೆ ಬಿಡ್ರೆ, ಹೆಣ್ಮಕ್ಳು ತಂದವರಲ್ಲ ಕಪ್ಪು. ವಾ, ಹೆಣ್ಮಕ್ಳು ನಮ್ದೇ. ಏನೇನು ಸಲಿ ಕಪ್ ನಮ್ದೇ. ಓಕೆ, ವಿರಾಟ್ ಇದ್ರೆ ನಂಗೆ ಯಾವಾಗ್ಲೂ ಖುಷಿ, ಅದಕ್ಕೆ RCB. ಓಕೆ, ವಿರಾಟ್ ಕೊಹ್ಲಿ RCB RCB ಟೀಮ್ ಬಿಟ್ಬಿಟ್ಟು ಬೇರೆ ಟೀಮ್ಗೆ ಹೋದ್ರೆ ಪರಿಸ್ಥಿತಿ ಏನು? ನಿಮ್ಗೆ ಇಷ್ಟನಾ RCB ಯಾವಾಗ? ಹಾ, ವಿರಾಟ್ ಹಂಗೆಲ್ಲ ಹೋಗಲ್ಲ, ಬೆಂಗಳೂರಲ್ಲೇ ಇರ್ತಾನೆ, ನಂಗೆ ಬೆಂಗಳೂರೇ ಇಷ್ಟ. ಹೌದಾ? ಓಕೆ, ಬೆಂಗಳೂರು ಹುಡುಗಿ ಮದುವೆ ಆಗಿದ್ದಾನೆ, ಅದಕ್ಕೋಸ್ಕರ ಬೆಂಗಳೂರಲ್ಲೇ ಇರ್ತಾನೆ, ಸರಿಯಾಗಿ ಹೇಳ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಮಳೆಗಿಳೆ ಬಂದರೆ ಪರಿಸ್ಥಿತಿ ಅಂದರು 18ನೇ ತಾರೀಕಿಗೆ CSK ವರ್ಸಸ್ RCB ಒಂದು ಮ್ಯಾಚ್ ಇದೆ. ಸೊ ಮಳೆ ಬಂದು ಏನಾದರೂ ಕ್ಯಾನ್ಸಲ್ ಆದರೆ ಬೇಜಾರಾಗುತ್ತಾ ಹಿಂಗೆ ಮ್ಯಾಚು? ಬೇಜಾರಾಗುತ್ತೆ. ಓಕೆ, CSK ಬಗ್ಗೆ ಏನಾದರೂ ಹೇಳ್ರ? CSK ಬಗ್ಗೆ ಏನು ಇಲ್ಲ, ನಾವು ಶತ್ರುಗಳ ಬಗ್ಗೆ ಮಾತಾಡಲ್ಲ ಅಲ್ವಾ? ಕಿಂಗ್ ಕೊಹ್ಲಿನಾ? ಯಾಕ್ ಕಿಂಗ್ ಕೊಹ್ಲಿ ತುಂಬಾ ಇಷ್ಟ? ಅವನು ಯಾಕಂದ್ರೆ ಡೈಲಿ ಕಪ್ ಹೊಡಿತಾನೆ ಎಲ್ಲ ತತ್ತಾನ, ಅದಕ್ಕೇನೆ. ಓ, ಡೈಲಿ ಕಪ್ ಇಟ್ಕೊಂಡೇ ಮಲ್ಕೊಂತಾನ? ಪ್ರೈಸ್ ಎಲ್ಲ ತತ್ತಾನಲ್ಲ, ಪ್ರೈಸ್ ಎಲ್ಲ ಅದಕ್ಕೆಲ್ಲ ಇಂಡಿಯಾ ಕಪ್ ಆಡ್ತಾನೆ. ಓ ನೋಡ್ರಪ್ಪ, ಕ್ವಶನ್ಗೆ ಸರಿಯಾಗಿ ಉತ್ತರ ಕೊಟ್ಟೆ. ಬೈಲಿ 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 ಬೈ, ಕೂತ್ಕೊ ಇಲ್ಲಿ ಕೂತ್ ಕೂತ್. ಏನೋ ಇಂಡಿಯಾ ಕಪ್ ಬರ್ತಾನೆ. ಇಂಡಿಯಾ ಕಪ್ ತಂದಿದ್ದಕ್ಕೆ ಕೊಹ್ಲಿ ಇಷ್ಟ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕಿಂಗ್ ಕೊಹ್ಲಿಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅಷ್ಟೇ MS ಧೋನಿಗೂ ಇದ್ದಾರೆ. ನಿಮ್ಗೆ MS ಧೋನಿ ಇಷ್ಟ ಆಗಲ್ವಾ? ಇಲ್ಲ ಇಲ್ಲ, ಆಗಲ್ಲ. ಏನಕ್ಕೆ ಇಷ್ಟ ಆಗಲ್ಲ? ಯಾಕಂದ್ರೆ RCB ಟೀಮ್ ನಾವು ಬೆಂಗಳೂರಲ್ಲಿ ಇದೀವಿ, ಅದಕ್ಕೆ RCB ಜಾಸ್ತಿ ಇಷ್ಟಪಡ್ತೀವಿ. ಹ್ಮ್, ಅದಕ್ಕೋಸ್ಕರ. ಹಂಗಾದ್ರೆ ಈ ಸಲ ಕಪ್ಪು ಸರಿಯಪ್ಪ. ಥ್ಯಾಂಕ್ ಯು ಸೋ ಮಚ್.